ಈ ಡೆವಲಪ್ಮೆಂಟ್ಸ್ ಏನ್ ಅನ್ಸುತ್ತೆ ನಿಮ್ಗೆ? ಐ ಥಿಂಕ್ ಇಟ್ ಇಸ್ ಬಿಕಾಸ್ ಆಫ್ ದ ಫಿಲ್ಮ್ ಮೇಕರ್ಸ್. ಅವರು ಚೆನ್ನಾಗಿ ಮಾಡ್ತಿದ್ದಾರೆ, ಅದಕ್ಕೆ ಜನ ಚೆನ್ನಾಗಿ ಎಲ್ಲ ಬರ್ತಿದ್ದಾರೆ. ಆ ತರ ಇವತ್ತು ಸಕ್ಸಸ್ ಆಗಿರೋದು ನನ್ನ ಪ್ರಕಾರ ಒಂದು 60% ವರ್ಡ್ ಆಫ್ ಮೌತ್. ಕರೆಕ್ಟ್. ನಿಮ್ ಕ್ವೆಶನ್ ನನಗೆ ಮರ್ತೋಯ್ತು, ಏನೋ ಹೇಳಕ್ ಹೋಗ್ಬಿಟ್ಟು. ಏನ್ ಕೇಳಿದ್ರಿ ನೀವು? ಮೇ ಬಿ ಇವ್ರ ಗ್ಯಾಂಗ್ ಇವರ, ಅಥವಾ ಈ ಇಷ್ಟು ಜನರಲ್ ಮಾಸ್ಟರ್ ಮೈಂಡ್ ಇವರು ಈ ಟಿ ಶರ್ಟ್, ಅದಕ್ಕೆ ಈ ಟಿ ಶರ್ಟ್ ಹಾಕೊಂಡಿದ್ದಾರೆ. ಇದು ಆಕ್ಚುಲಿ ಕೋಇನ್ಸಿಡೆನ್ಸ್. ಮೆಚೂರಿಟಿ ನಾನು ನೋಡ್ತಾ ಇದ್ದೀನಿ. ಪರಭಾಷಾ ಸಿನಿಮಾಗಳ ಅವಕಾಶ ಸಿಗಲಿಲ್ಲ, ಕನ್ನಡದಲ್ಲೇ ಮಾಡೋಣ ಅಂತಿದ್ದೀನಿ. ಇಲ್ಲ, ಇಲ್ಲೇ ಚೆನ್ನಾಗಿ ಮಾಡೋಣ. ಅಲ್ಲಿ ಯಾಕೆ ಪರಭಾಷೆ ಅಂದ್ರೆ ಅದೇನು ಅಚೀವ್ಮೆಂಟ್ ತರ ಅಲ್ಲ ಅಲ್ವಾ? ಅವತ್ತು ನಾವು ಮಾತಾಡ್ತಿದ್ದ ರೀತಿ, ಇವತ್ತು ನಾವು ಮಾತಾಡ್ತಿದ್ದ ರೀತಿ ಇನ್ನೂ ಒಂದ್ ಕಡೆ, ಬಟ್ ನಿಮ್ಗೆ ಹಂಗ ಅನ್ಸಿದ್ರೆ ಓಕೆ. ಡೈಲಾಗ್ಸ್ ಎಲ್ಲ ಮರ್ತೋಗಿದೆ, ಎಲ್ಲ ಮರ್ತೋಗಿದೆ. ನನ್ನ ಸಿನಿಮಾದಲ್ಲಿ ನನ್ನ ಹೆಸರೇನು ಅಂತಾನೆ ಒಂದು ವಾರದ ಹಿಂದೆ ಟ್ರೇಲರ್ ಲಾಂಚ್ ಇಂದ ನೆನ್ಸ್ಕೊಂಡೆ. ಓ ಪ್ರಿಯಾ ಪ್ರಿಯಾ ಪ್ರಿಯಾ, ತುಂಬ ಹಿಂದೆ ಶೂಟ್ ಮಾಡಿದ್ದೆ. ಓಕೆ ಓಕೆ. ಆ್ಯಂಡ್ ಅರ್ಚನಾ, ಇವಾಗ ಏನನ್ಸುತ್ತೆ, ಇವಾಗ ಬರ್ತಾ ಇರುವಂಥ ಪ್ರತಿ ಸಿನಿಮಾಗಳು ಅಂದರೆ ಹಿಂದೆ ಕಂಪೇರ್ ಮಾಡಿದ್ರೆ, ಬಿಫೋರ್ ಕೋವಿಡ್ ನಾವು ಕಂಪೇರ್ ಮಾಡಿದ್ರೆ, ಆಫ್ಟರ್ ಕೋವಿಡ್ ನಾವು ಸಿನಿಮಾ ನೋಡ್ತಾ ಹೋದರೆ, ಕೆಲವೊಂದು ಕಡೆ ನಮ್ಮ ಸಿನಿಮಾಗಳು ಅಂದರೆ ಚೇತರಿಸ್ಕೊಂಡಿವೆ, ಜನರು ಓಕೆ ನೋಡೋಣ ಸಿನಿಮಾ ಅಂತ ಹೇಳಿ ಥಿಯೇಟ್ರ್ ಬರ್ತಾ ಇದ್ದಾರೆ, ರೆಸ್ಪಾನ್ಸ್ ಚೆನ್ನಾಗಿ ಸಿಗ್ತಾ ಇದೆ. ಈ ಡೆವಲಪ್ಮೆಂಟ್ಸ್ ಏನು ಅನಿಸುತ್ತೆ ನಿಮಗೆ? ಐ ಥಿಂಕ್ ಇಟ್ ಇಸ್ ಬಿಕಾಸ್ ಆಫ್ ದ ಫಿಲ್ಮ್ ಮೇಕರ್ಸ್. ಅವರು ಚೆನ್ನಾಗಿ ಮಾಡ್ತಿದ್ದಾರೆ, ಅದಕ್ಕೆ ಜನ ಚೆನ್ನಾಗಿ ಎಲ್ಲ ಬರ್ತಿದ್ದಾರೆ. ಇವಾಗ ಯಾವುದೋ ಒಂದು ಪ್ರಾಡಕ್ಟ್ ಚೆನ್ನಾಗಿಲ್ಲ ಬಟ್ ನಮ್ಮ ಸಿನಿಮಾ ಇದೆ ನೋಡಿ ಅಂದರೆ ಯಾರೂ ಬರಲ್ಲ. ಇವಾಗ ಒಂದು ಅಂಗಡಿ ಇಟ್ಬಿಟ್ಟು ಓಕೆ ಓಕೆ ಪ್ರಾಡಕ್ಟು, ಬಟ್ ನಾವಿಟ್ಟಿರೋದು ನಮ್ಮ ರೋಡಲ್ಲಿ ಇಟ್ಟಿದ್ದೀವಿ ನೀವು ಬನ್ನಿ ಅಂತಂದರೆ ಯಾರೂ ಹೋಗಲ್ಲ ಅಲ್ವಾ? ಚೆನ್ನಾಗಿರೋದು ಎಷ್ಟು ದೂರ ಇದ್ರೂ ಹೋಗಿ ಅಲ್ಲಿ ಚೆನ್ನಾಗಿದೆಯಂತೆ ಅಂತ. ಈ ವರ್ಡ್ ಆಫ್ ಮೌತ್ ಇದೆಯಲ್ಲ, ವರ್ಡ್ ಆಫ್ ಮೌತ್ ಬೆಸ್ಟ್. ಕಾಂತಾರ ಇವತ್ತು ಸಕ್ಸಸ್ ಆಗಿರೋದು ನನ್ನ ಪ್ರಕಾರ ಒಂದು 60% ವರ್ಡ್ ಆಫ್ ಮೌತ್ ಅಲ್ವಾ? ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಅಂತಾನೆ ಇದು ಮಾಡ್ತಿರೋದು. ಆ್ಯಂಡ್ ನಿಮ್ಮ ಕ್ವೆಶನ್ ನನಗೆ ಮರ್ತೋಯ್ತು, ಏನೋ ಹೇಳಕ್ ಹೋಗ್ಬಿಟ್ಟು. ಏನು ಕೇಳಿದ್ರಿ ನೀವು? ಸಿನಿಮಾ ಡೆವಲಪ್ಮೆಂಟ್ಸ್. ಡೆವಲಪ್ಮೆಂಟ್ಸ್, ಹಾಂ. ಸೊ ಐ ಥಿಂಕ್ ಫಿಲ್ಮ್ ಮೇಕರ್ಸು ಇವಾಗ 10ರಲ್ಲಿ ಒಂದು 5 ಜನ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತಂದರೆ ಆ ಸಿನಿಮಾಗೆ ಜನ ಬರ್ತಾ ಇದ್ದಾರೆ. ಆ್ಯಂಡ್ ವೆರಿ ಹ್ಯಾಪಿ ಆ್ಯಂಡ್ ಫಾರ್ಚುನೇಟ್ ದಟ್ ಅದರಲ್ಲಿ ಕನ್ನಡ ಸಿನಿಮಾ ಅಂತ ಅಲ್ವಾ? ಸೊ ಅದಕ್ಕೆಲ್ಲರೂ ಬರ್ತಿದ್ದಾರೆ. ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು, ಆ್ಯಂಡ್ ಇದರಿಂದ ಒಳ್ಳೊಳ್ಳೆ ಡಿರೆಕ್ಟರ್ಸು ಪ್ಯಾಷನೇಟ್ ಫಿಲ್ಮ್ ಮೇಕರ್ಸ್ಗೆಲ್ಲ ಒಂದು ಹೋಪ್ ಇದೆ, ಚೆನ್ನಾಗಿ ಮಾಡಿದ್ರೆ ಜನ ಬರ್ತಾರೆ ಅಂತ. ಸೊ ಅದು ಒಳ್ಳೆ ರೀತಿನೇ ಆಗುತ್ತೆ ಅಂತ ನನಗೆ ಅನ್ಸುತ್ತೆ. ಓಕೆ, ಯೆಲ್ಲೋ ಗ್ಯಾಂಗ್ ಅಂತ ಹೆಸರು ಇಟ್ಟಾಗ ಡೈರೆಕ್ಟ್ರು ನಿಮ್ಮ ತಲೆಯಲ್ಲಿ ಕ್ವಶನ್ ಬಂದು ಅವ್ರ ಹತ್ರ ಏನಾದರೂ ಕೇಳಿದ್ದೀಯಾ? ಹಾಂ, ನಾನು ಆ್ಯಕ್ಚುಲಿ ಕೇಳಿದೆ ಯಾವುದೋ ದೇಶದಲ್ಲಿ ಒಂದೊಂದು ಗ್ಯಾಂಗ್ಸ್ಗೆ ಯೆಲ್ಲೋ ಗ್ಯಾಂಗ್, ರೆಡ್ ಗ್ಯಾಂಗ್, ಗ್ರೀನ್ ಗ್ಯಾಂಗ್ ಆ ಥರ ಕೊಡ್ತಾರೆ ಅಂತ ಹೆಸರು. ಅಂದರೆ ಅವ್ರದಲ್ಲೇ ಮಾಫಿಯಾ ಏನೋ ನಡೆಯೋರಿಗೆ ಆ ಥರ ಕೊಡ್ತಾರೆ ಅಂತೆ. ಅದು ಎಲ್ಲೋ ಅಂತ ಇದಕ್ಕೆ ಏನು ಕೆಟ್ಟಿದ್ದಾರೆ ಅಂತ ಸಿನಿಮಾ ನೋಡಿ. ಅಂದರೆ ನಾವು ಇಷ್ಟು ನೋಡಿದ್ರೆ ಹೀರೋ ಮಾತ್ರ ಎಲ್ಲೋ ಟಿ ಶರ್ಟ್ ಹಾಕೊಂಡು, ಇದು ಆ್ಯಕ್ಚುಲಿ ಇದು ಕೋಇನ್ಸಿಡೆನ್ಸೇ, ಬಟ್ ನಿಮ್ಗೆ ಹಂಗೆ ಅನಿಸಿದ್ರೆ ಓಕೆ. ಹೌದಾ? ಹೌದು. ಅಂದರೆ ಹೀರೋ ಮಾತ್ರ, ಮೇ ಬಿ ಇವ್ರ ಗ್ಯಾಂಗ್ ಇವರ, ಅಥವಾ ಈ ಇಷ್ಟು ಜನರಲ್ ಮಾಸ್ಟರ್ ಮೈಂಡ್ ಇವರು ಈ ಟಿ ಶರ್ಟ್, ಅದಕ್ಕೆ ಈ ಟಿ ಶರ್ಟ್ ಹಾಕೊಂಡಿದ್ದಾರೆ. ಈ ಸಾಕಷ್ಟು ಕ್ವೆಶನ್ಸ್ಗಳು ನಮ್ಮ ತಲೆಯಲ್ಲಿ ಮೂಡುತ್ತೆಲ್ಲ. ನಿಮ್ಗೆ ಆನ್ಸರ್ ಬೇಕು, ನವೆಂಬರ್ 11 ಎಲ್ಲೋ 3 ಥಿಯೇಟರ್ಗೆ ಹೋಗಿ ಎಲ್ಲೋ ಗ್ಯಾಂಗ್ ಚಿತ್ರನ ನೋಡಬೇಕು. ಫಾರ್ಚುನೇಟ್ ಅಂತ ಹೇಳ್ಬೋದು, ನಮ್ಮ ಅರ್ಚನವ್ರು ಇವತ್ತು ಎಲ್ಲೋ ಟಿ ಶರ್ಟ್ ಹಾಕೊಂಡಿದ್ದೀವಿ. ಹೌದು, ಇದು ಇದು ಕಾನ್ಶಿಯಸ್ ಡಿಸಿಷನ್, ಎಲ್ಲೋ ಕಲರ್ ಬೇಕು ಅಂತ ಹಾಕೊಂಡ್ಬಂದಿದ್ದೀನಿ. ನೀವು ಆಕ್ಚುಲಿ ಎಲ್ಲೋ, ಇದೊಂಥರ ಲೆಮನ್ ಎಲ್ಲೋ, ಫ್ಲೋರೆಸೆಂಟ್ ಗ್ರೀನ್ ಅಲ್ಲ, ಎಲ್ಲೋ ಎಲ್ಲೋ. ಓಕೆ, ಸೊ ಬ್ಯುಸಿ ಆಗ್ತಾ ಇದ್ದೀರಾ ಸಿನಿಮಾದಲ್ಲಿ, ಒಂದಕ್ಕಿಂತ ಒಂದು ಅಪರ್ಚುನಿಟೀಸ್ ಚೆನ್ನಾಗಿ ಬರ್ತಾ ಇದೆ, ಆ್ಯಂಡ್ ಕತೆಗಳು ಕೂಡ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತಾ ಇರ್ಬೋದು ನಿಮಗೆ ಇತ್ತೀಚೆಗೆ ಬರ್ತಾ ಇರೋದು. ರೀಸೆಂಟ್ಲಿ ಯಾವ ಕತೆ ಕೇಳಿದ್ರಿ? ಇಲ್ಲ, ರೀಸೆಂಟ್ಲಿ ನಾನೆಲ್ಲ ಶೂಟ್ ಮಾಡಿರೋ ಸಿನಿಮಾನೇ ಒಳ್ಳೊಳ್ಳೆ ಚಿತ್ರ ರಿಲೀಸ್ಗಿದೆ. ಜುಗಲ್ ಬಂದಿ ಅಂತ ಒಂದು ಸಿನಿಮಾ ಮಾಡಿದ್ದೆ, ದಿವಾಕರ್ ಅಂತ ಡೈರೆಕ್ಟರ್. ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ, ರಮ್ಯಾ ಅವ್ರ ಪ್ರೊಮೋ ನೇಮ್ ನೋಡಿ, ನಿತಿನ್ ಕೃಷ್ಣಮೂರ್ತಿ ಡೈರೆಕ್ಟರ್. ಅದು ತುಂಬ ಚೆನ್ನಾಗಿದೆ ಸಬ್ಜೆಕ್ಟು, ಎಲ್ಲರ ಕಾಲೆಳೆಯುತ್ತೆ ಕಾಲ, ಕಾಮಿಡಿ ಸಬ್ಜೆಕ್ಟು. ಚಂದನ್ ಶೆಟ್ಟಿ ಅವರ ಡೆಬ್ಯೂ, ಸುಜಯ್ ಶಾಸ್ತ್ರಿ ಅವ್ರು ಡೈರೆಕ್ಟ್ ಮಾಡಿದ್ದಾರೆ, ಅದು ರಿಲೀಸ್ಗಿದೆ. ಹೊಂದಿಸಿ ಬರೀರಿ ನಂದು ಸಣ್ಣ ಪಾತ್ರ ಮಾಡಿದ್ದೀನಿ. ಹಾಂ ಹೌದು, ಶ್ರೀ ನವೀನ್ ಶಂಕರ್, ಪ್ರವೀಣ್ ತೇಜ್, ಅರ್ಚನಾ ಜೋಯಿಸ್, ಐಶಾನಿ ಶೆಟ್ಟಿ, ಸಂಯುಕ್ತ ಹೊರನಾಡು ಎಲ್ಲರೂ ಇದ್ದಾರೆ. ಆ್ಯಂಡ್ ಅದು ಇಷ್ಟರಲ್ಲಿ ಈ ವರ್ಷದಲ್ಲೇ ರಿಲೀಸ್ ಆಗುತ್ತೆ. ವಿಜಯಾನಂದಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ದೆ, ವಾಣಿ ಸಂಕೇಶ್ವರ್ ಅವರ ಪಾತ್ರ, ಆನಂದ್ ಸಂಕೇಶ್ವರ್ ವೈಫ್. ಅದು ಡಿಸೆಂಬರ್ 9 ರಿಲೀಸ್ಗಿದೆ. ಈ ಸದ್ಯಕ್ಕೆ ಸಿನಿಮಾಗಳನ್ನೇ ಚೂಸ್ ಮಾಡಿದ್ದೀರಾ ಅರ್ಚನಾ? ಸೀರಿಯಸ್ಲಿ, ಸಣ್ಣ ಪುಟ್ಟ ರೋಲ್ ಆದ್ರೂ ಅದು ಜನರಲ್ಲಿ ಒಂದು ಏನಂತಾರೆ,
ಓಕೆ ಅರ್ಚನ ಅವರಲ್ವಾ ಅಂತ ಅಟ್ ಲೀಸ್ಟ್ ಹೆಸರು ಬಂದು ಹಿಂಗೆ ಬಂದು ನಿಂಗೆ ಹೋದ್ರೂ ಪರವಾಗಿಲ್ಲ. ಸಿ ಸಮಟೈಮ್ಸ್ ಇಟ್ಸ್ ನಾಟ್ ಓನ್ಲಿ ಅಬೌಟ್ ನನ್ನ ಹೆಸರು. ಇವಾಗ ನಾನು ವಿಜಯಾನಂದ್ ಮಾಡಿರೋದು ಇವಾಗ ಕನ್ನಡದ ಮೊಟ್ಟ ಮೊದಲನೇ ಬಯೋಪಿಕ್. ಹೌದು. ಸೊ ಅಷ್ಟು ದೊಡ್ಡ ಸಾಧಕರು ಡಾಕ್ಟರ್ ವಿಜಯ್ ಸಂಕೇಶ್ವರ್ ಅವ್ರ ಬಗ್ಗೆ ಒಂದು ಬಯೋಪಿಕ್ ಮಾಡ್ತಾರೆ, ನಂದೆಲ್ಲೋ ಒಂದು ಕಡೆ ಸಣ್ಣ ಪಾಲಿದ್ರೆ ಖುಷಿ ಅಲ್ಲ. ನಾನು ಇಂಥದ್ದು ದಿಸ್ ಇಸ್ ನಾಟ್ ನನ್ನ ನನ್ನ ಪಾತ್ರ ಏನಿದೆ, ನನ್ನ ಶೂಟಿಂಗ್ ಎಷ್ಟು ದಿನ, ನಾನು ಎಷ್ಟು ಸೀನಲ್ಲಿ ಬರ್ತೀನಿ ಅನ್ನೋದಕ್ಕಿಂತ ಅವರಿಗೆ ಇದು ಡೆಡಿಕೇಟೆಡ್ ಆಗಿ ನಾನು ಮಾಡಿರೋದು. ಸೊ ಒಂದೊಂದು ಪ್ರಾಜೆಕ್ಟ್ ಮಾಡೋದಕ್ಕೂ ಒಂದೊಂದು ರೀಸನ್ ಇರುತ್ತೆ. ಇವಾಗ ಎಲ್ಲರ ಕಾಲ ಇಳಿಯತ್ತೆ ಕಾಲ, ನಂದು ಒಳ್ಳೆ ಪರ್ಫಾರ್ಮೆನ್ಸ್ ರೈಟಿಂಗ್ ತುಂಬ ಚೆನ್ನಾಗಿದೆ ನನ್ನ ಕ್ಯಾರೆಕ್ಟರ್ಗೆ, ಆ್ಯಂಡ್ ನನಗೆ ಅನ್ನಿಸ್ತು ಇದರಲ್ಲಿ ಪರ್ಫಾರ್ಮ್ ಮಾಡ್ಬೋದು, ನನಗೆ ಸ್ಪೇಸ್ ಇದೆ ಅಂತ. ಸೊ ಈ ಥರ ಒಂದೊಂದು ಒಂದೊಂದು ಡಿಫ್ರೆಂಟ್ ರೀಸನ್ಸಿಂದ ನಾನು ಮಾಡಿರೋದು. ಜುಗಲ್ ಬಂದಿ ಅಫ್ಕೋರ್ಸ್ ತುಂಬ ಚೆನ್ನಾಗಿದೆ ಕತೆ, ಆ್ಯಂಡ್ ಹೊಂದಿಸಿ ಬರೀರಲ್ಲಂತೂ ಅರ್ಧ ಕೆ ಎಫ್ ಐ ಇದೆ ಅನ್ಸುತ್ತೆ, ಎಲ್ಲರೂ ಇದ್ದಾರೆ ಅದರಲ್ಲಿ. ಅದು ತುಂಬ ಚೆನ್ನಾಗಿ ಬಂದಿದೆ, ನನ್ನ ಪಾತ್ರನೂ ತುಂಬ ಚೆನ್ನಾಗಿ. ಓಕೆ, ನಾನು ನಿಮ್ಮನ್ನ ಡಿಯರ್ ಸತ್ಯ ಅಲ್ಲಿ ಇಂಟರ್ವ್ಯೂ ಮಾಡಿದ್ಕಿಂತ ಇವಾಗ ಏನು ಎಲ್ಲೋ ಗ್ಯಾಂಗ್ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ, ಅರ್ಚನಾ ಅವರ ಟಾಕಿಂಗ್ ವೇ ಏನಿದೆ ಒಂಥರ ನಾಯಕಿ ಅಂತ ನಾನು ಗುರುತಿಸ್ಕೊಂಡಿದ್ದೀನಿ, ಆರ್ಟಿಸ್ಟ್ ಅಂತ ನಾನು ಆಲ್ರೆಡಿ ರಿಜಿಸ್ಟರ್ ಆಗಿದ್ದೀನಿ, ಆ ಮೆಚೋರಿಟಿ ನಾನು ನೋಡ್ತಾ ಇದ್ದೀನಿ ಸೀರಿಯಸ್ಲಿ. ಅಂದರೆ ಆವತ್ತು ನಾವು ಮಾತಾಡ್ತಿದ್ದಿದ್ದ ರೀತಿ, ಇವತ್ತು ನಾವು ಮಾತಾಡ್ತಿದ್ದಿದ್ದ ರೀತಿ ಎಲ್ಲೋ ಒಂದು ಕಡೆ ಸೀರಿಯಸ್ಲಿ. ಸೊ ನಿಮ್ ಜವಾಬ್ದಾರಿ ಜಾಸ್ತಿ ಆಗಿದೆ ಇವಾಗ, ಸೊ ಯಾವ ರೀತಿ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ದೀರಾ? ಇಲ್ಲ, ಅಫ್ಕೋರ್ಸ್ ವಿತ್ ಈಚ್ ಟೈಮ್ ಪಾಸಿಂಗ್ ಬೈ ಅಂಡ್ ಈಚ್ ಫಿಲ್ಮ್ಸ್ ನೀವು ತುಂಬ ಕಲಿತೀರಾ. ನಿಮ್ಮ ಕೆಲಸದಲ್ಲೂ ನೀವು ಒಂದೊಂದು ಡೈಲಿ ಬೇಸಿಸ್ ಅಲ್ಲಿ ಮಿಸ್ಟೇಕ್ಸ್ ಮಾಡ್ತೀರಾ, ಹೊಸ ತಪ್ಪು ಮಾಡ್ತೀರಾ, ರಿಯಲೈಸ್ ಮಾಡ್ಕೋತೀರಾ. ಆ್ಯಂಡ್ ನಾನು ಅಷ್ಟೇ ಎಲ್ಲ ಸ್ವಲ್ಪ ಮಿಸ್ಟೇಕ್ಸ್ ತುಂಬ ಮಿಸ್ಟೇಕ್ಸ್ ಮಾಡಿದ್ದೀನಿ, ಬಟ್ ಅದನ್ನು ತಿದ್ಕೋತಾ ಇದ್ದೀನಿ ಆ್ಯಂಡ್ ಹೋಪ್ಫುಲಿ ಇನ್ನೂ ಹೊಸ ಮಿಸ್ಟೇಕ್ ಮಾಡಿ ಅದರಿಂದ ನಾನು ಕಲಿತೀನಿ ಅಂತ. ಸೊ ಸ್ವೀಟ್ ಆಫ್ ಯು ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಎಲ್ಲೋ ಗ್ಯಾಂಗ್. ನಾನು ಹೇಳ್ದಂಗೆ ಈ ಆ್ಯಕ್ಚುಲಿ ಈ ಚೈನ್ ಏನು ಅನ್ನೋದನ್ನು ನೋಡೋದಕ್ಕೋಸ್ಕರ ಆದರೂ ಜನ ಥಿಯೇಟ್ರಿಗೆ ಬರ್ತಾರೆ. ಆ್ಯಂಡ್ ಸಖತ್ ಪ್ರಾಮಿಸಿಂಗ್ ಟ್ರೈಲರ್ ಇದು, ನಾವು ನೋಡ್ದಂಗೆ ಎಲ್ಲೂ ಕೂಡ ನಮಗೆ ಬೋರ್ ಹೊಡಿಯೋದಾಗಲಿ ಅಥವಾ ಬೇಡದಿರೋ ತುಂಬಿದ್ದಾರೆ ಅನ್ನುವಂಥದ್ದು ಸಿಗಲ್ಲ ನಮಗೆ. ಏನೋ ಇಂಟ್ರೆಸ್ಟಿಂಗ್ ಇದೆ, ಏನೋ ನಡೀತಾ ಇದೆ, ಹಿಂಟ್ ಸಿಗುತ್ತೆ, ಬಟ್ ಹಿಂಟ್ ಹುಡ್ಕೋಕೆ ಸಾಧ್ಯನೇ ಆಗಲ್ಲ. ಸೊ ಅದನ್ನ ನಾವು ನೋಡ್ಬೇಕು ಅಂದ್ರೆ ನವೆಂಬರ್ 11 ಥಿಯೇಟರ್ಗೆ ಬರಲೇಬೇಕು. ಸೊ ಆಲ್ ದಿ ವೆರಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು. ಇದು ಆಪರ್ಚುನಿಟೀಸ್ ನಿಮಗೆ ಸಿಗಲಿ, ಒಳ್ಳೊಳ್ಳೆ ಪಾತ್ರಗಳು ನಿಮಗೆ ಸಿಗಲಿ, ಆದಷ್ಟು ಬೇಗ ಅರ್ಚನಾ ಕೊಟ್ಟಿಗೆ ಬೇಗ ಜನರಿಗೆ ರಿಜಿಸ್ಟರ್ ಆಗಿ ದೊಡ್ಡ ದೊಡ್ಡ ಸಿನಿಮಾಗಳು ಬರಲಿ, ಪರಭಾಷಾ ಸಿನಿಮಾಗಳ ಅವಕಾಶನೂ ನಿಮಗೆ ಸಿಗಲಿಲ್ಲ. ಕನ್ನಡದಲ್ಲೇ ಮಾಡೋಣ ಅಂತೀವಿ. ಸೋ ಸ್ವೀಟ್ ಆಫ್ ಯು. ಇಲ್ಲ, ಇಲ್ಲೇ ಚೆನ್ನಾಗಿ ಮಾಡೋಣ. ಅಲ್ಲಿ ಯಾಕೆ ಬೇಕಿಲ್ಲ, ಪರಭಾಷೆ ಅಂದರೆ ಅದೇನು ಅಚೀವ್ಮೆಂಟ್ ಥರ ಅಲ್ಲ ಅಲ್ವಾ, ಇಲ್ಲೇ ಇಲ್ಲಿ ಮಾಡೋದೇ ಅಚೀವ್ಮೆಂಟ್. ವೆರಿ ಟ್ರೂ. ದಿಸ್ ಇಸ್ ಕನ್ನಡ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಅರ್ಚನಾ ಕೊಟ್ಟಿಗೆಯವರ ಇಂಟರ್ವ್ಯೂ ನೋಡಿದ್ರಿ. ಎಸ್, ಅವರ ಪಾತ್ರ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಆ್ಯಂಡ್ ನೀವು ಈ ಚೈನ್ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ನಿಂತ್ಕೊಂಡಿದ್ದಾರೆ ನೋಡಿ ಅರ್ಚನಾ ಕೊಟ್ಟಿಗೆ, ಎರಡು ಹಿಂಗೆ ಹೆಂಗನ್ನು ಹಿಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಯಾರಿಗೆ ಹಿಡಿದ್ರು ಏನು ಈ ಕತೆ ಅಂತ ನೀವು ಕೇಳಬೇಕು, ನೋಡಬೇಕು ಅನ್ನೋದಾದ್ರೆ ನವೆಂಬರ್ 11 ಥಿಯೇಟ್ರಿಗೆ ಬನ್ನಿ, ಎಲ್ಲೋ ಗ್ಯಾಂಗ್ ಸಿನಿಮಾ ನೋಡಿ. ಏನು ಅನಿಸ್ತು ಅನ್ನೋದನ್ನು ಅರ್ಚನಾ ಕೊಟ್ಟಿಗೆರೋ ಕಲಿಯಂತಾರೆ ಥಿಯೇಟ್ರಲ್ಲಿ, ನಿಮ್ಮ ಅಭಿಪ್ರಾಯವನ್ನು ಹೇಳ್ಬೋದು. ನಮಸ್ಕಾರ. Master.